ಹನಿ ಟ್ರ್ಯಾಪ್ ಬಲೆಗೆ ಬಿದ್ದು ಬದುಕೆ ಸರ್ವನಾಶ ಅನೇಕರದ್ದಾಗಿದೆ ಅದರಲ್ಲಿ ನಿವೃತ್ತ ಯೋಧನ ಕಥೆ ಒಂದಿದೆ ಈಗ ಬರ್ತಾ ಇರೋದು ಮಡಿಕೇರಿಯ ನಿವೃತ್ತ ಯೋಧ ಒಂದು ಡೆತ್ ನೋಟ್ ಅನ್ನ ಕೂಡ ಬರೆದಿಟ್ಟಿದ್ದಾರೆ ಸೊ ಆತ್ಮಹತ್ಯೆಗೆ ಇದು ಕಾರಣವಾಯ್ತಾ ಅನ್ನುವಂಥದ್ದು ಈಗ ಹನಿ ಟ್ರ್ಯಾಪ್ ಹನಿ ಟ್ರ್ಯಾಪ್ ಮಾಡಿ ಕಿರುಕುಳ ನೀಡ್ತಾ ಇದ್ರು ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ ಡೆತ್ ನೋಟ್ ಅಲ್ಲಿ ನಿನ್ನೆ ಸಂಜೆ ಕೆರೆಗೆ ಹಾರಿ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತದ್ದು ನಿವೃತ್ತ ಯೋಧ ಸಂದೇಶ ಸೊ ಮೃತದೇಹಕ್ಕಾಗಿ ಈಗ ಪೊಲೀಸರು ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇನ್ನು ಸಂಜೆ ಕೆರೆಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಸಂದೇಶನ ಮೃತದೇಹಕ್ಕಾಗಿ ಈಗ ಪೊಲೀಸರು ಶೋಧ ಕಾರ್ಯ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಕಾರಣ ಹನಿ ಟ್ರ್ಯಾಪ್ ಅಂತ ಹೇಳಿ ಮಡಿಕೇರಿಯ ನಿವೃತ್ತ ಯೋಧ ಅವರು ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ ಆ ಡೆತ್ ನೋಟಲ್ಲಿ ಉಲ್ಲೇಖವಾಗಿರುವಂಥದ್ದು ಈ ಹನಿ ಟ್ರ್ಯಾಪ್ನ ವಿಚಾರವನ್ನು ಸೊ ಹನಿ ಟ್ರ್ಯಾಪ್ನಿಂದಾಗಿ ಈಗ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬಂತ ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಆ ಕೆರೆ ಏನಿದೆ ಕೆರೆಯಲ್ಲಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಹೇಗೆ ಯಾವ ರೀತಿಯಾಗಿ ಏನು ಅನ್ನುವಂಥದ್ರ ಇನ್ನೊಂದಿಷ್ಟು ಆ ನೋಟ್ ಅಲ್ಲಿ ಮಾಹಿತಿಗಳಿದೆ ಪೊಲೀಸ್ ಇನ್ಸ್ಪೆಕ್ಟರ್ ಸೂಪರಿಂಡೆಂಟ್ ಆಫ್ ಪೊಲೀಸ್ ಮಡಿಕೇರಿ ಕೊಡಗು ನಾನು ನಂದೀಶಾ ಎಬಿ ಕೆಒ ನಿವಾಸಿ ನನ್ನ ಸಾವಿಗೆ ಕಾರಣ ಜೀವಿತ ಎಂಬ ಹೆಂಗಸು ನನ್ನ ಜೊತೆ ಪ್ರೀತಿ ಅಂತ ಹನಿ ಟ್ರ್ಯಾಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು ಇವಳ ಅಕ್ಕ ಮತ್ತು ತಂಗಿ ಕೂಡ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಇವರು ಮೂವರು ನನ್ನ ಸಾವಿಗೆ ಕಾರಣರಾಗಿರ್ತಾರೆ ಜೀವಿತಾಳ ಅನೈತಿಕ ಸಂಬಂಧಗಳು ನನಗೆ ಕಂಡುಬಂದು ಅವರಲ್ಲಿ ನನಗೆ ದಿನಂಪ್ರತಿ ಫಾಲೋ ಮಾಡಿ ಮೆಂಟಲಿ ಟಾರ್ಚರ್ ಮಾಡಿರ್ತಾರೆ ಇಬ್ನಿ ಸ್ಪ್ರಿಂಗ್ ಓನರ್ ಸತ್ಯ ಪೊಲೀಸ್ ಸತೀಶ್ ಇವರಿಬ್ಬರೂ ಅವರ ಗೆಳೆಯರು ಪ್ರತಿದಿನ ಫಾಲೋ ಮಾಡಿ ಮೆಂಟಲಿ ಟಾರ್ಚರ್ ಆಗಿ ನಾನು ಸುಸೈಡ್ ಮಾಡಿಕೊಳ್ಳುತ್ತಿದ್ದೇನೆ ನನ್ನ ಕಾರ್ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಜೀವಿತಾಳ ಮನೆಯಲ್ಲಿದೆ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಸಾರಿ ಇಂತಿ ನಿಮ್ಮ ಪ್ರೀತಿಯ ಸಂದೇಶ್ ಎಬಿ ಕೆ ಉಕ್ಡ ಗದ್ದಿಗೆ ರೋಡ್ ಮಡಿಕೇರಿ ಪೊಲೀಸರೇ ಈ ರೀತಿಯಾಗಿ ಇಂಥವ್ರುಗಳಲ್ಲಿ ಶಾಮೀಲಾಗಿರುವಂಥ ಅನೇಕ ಪ್ರಕರಣಗಳಲ್ಲಿ ಬರುತ್ತೆ ಸೊ ಅದರಲ್ಲೂ ಈ ರೀತಿಯಾಗಿ ಹೆಣ್ಮಕ್ಳ ವಿಚಾರದಲ್ಲಿ ಬಂದಾಗ ಅನೇಕ ಪೊಲೀಸರು ಶಾಮೀಲಾಗಿ ಟಾರ್ಚರ್ ಕೊಡುವಂಥದ್ದು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಹೆದರಿಸುವಂಥದ್ದು ಬೆದರಿಸುವಂಥದ್ದನ್ನು ಅನೇಕ ಇಂಥ ವರದಿಗಳು ಬಂದಿವೆ ಸೊ ಈಗ ಮತ್ತೊಂದು ವರದಿ ಇದರಲ್ಲಿ ಪೊಲೀಸರು ಶಾಮೀಲಾಗಿದ್ದಾರೆ ಅನ್ನುವಂಥದ್ದನ್ನು ವರ್ಷದಿಂದ ಈ ಥರ ಆಗಿರೋದು ಅಂದರೆ ಹೇಳ್ಕೊಂಡಿದ್ದು ಇವಾಗ ಅವರು ರಿಟೈರ್ಡ್ ಆಗೋ ಭೂಮಿಟ್ಟಲ್ಲಿ ಈ ಥರ ಕಷ್ಟಗಳೆಲ್ಲ ಹೇಳ್ಕೊಂಡಿದ್ದು ನನ್ನ ಕೈಯ್ಯಲಿ ಫಸ್ಟಿಂದ ಹೇಳ್ಕೊಂಡಿತ್ತಿಲ್ಲ ಅವರು ಫಸ್ಟಿಂದ ಚೆನ್ನಾಗೇ ಇದ್ದರು ಖುಷಿಯಾಗೇ ಇದ್ದರು ಮತ್ತು ಮೂರು ಎರಡು ಸಾವಿರದ ಇಪ್ಪತ್ತರಿಂದ ಹಿಂಗೆ ಆಗಿದಂತೆ ಅದೆಲ್ಲ ಹೇಳ್ಕೊಂಡ್ರು ನನಗೆ ಹಿಂಗೆಲ್ಲ ಆಯ್ತಾ ಉಂಟು ಹಿಂಗೆಲ್ಲ ಒಬ್ಳು ಹಿಂಗೆ ಟಾರ್ಚರ್ ಕೊಡ್ತಾ ಇದ್ದಾಳೆ ನನಗೆ ಅಂತ ಎಲ್ಲ ಹೇಳ್ಕೊಂಡು ಬಂದರು ನಾನು ಕೇಳಿದೆ ಏನಂತೆಲ್ಲ ಕೇಳಿ ಈ ಥರ ಎಲ್ಲ ಮಾಡಿಕೊಂಡು ಒಬ್ಳು ಜೀವಿತ ಅಂತ ಜೀವಿತ ಅವ್ರ ಅಮ್ಮನ ಹೆಸರು ಮತ್ತು ಅವಳು ತಂಗಿದೆಲ್ಲ ಹೆಸರು ಹೇಳ್ಬಿಟ್ಟು ನನಗೆ ಹಿಂಗೆ ಟಾರ್ಚರ್ ಕೊಡ್ತಿದ್ದಾಳೆ ಯಶೋ ಒಬ್ಬಳು ಅವಳು ಹೆಂಗೆ ಅಂದರೆ ದುಡ್ಡೆಲ್ಲ ಇಸ್ಕೊಂಡು ನನ್ನ ಹತ್ರ ಎಲ್ಲ ಇದು ಮಾಡ್ಕೊಂಡಿದ್ದಾಳೆ ಅಂತೆಲ್ಲ ಹೇಳಿದ್ರು ಹಂಗೆ ಹೇಳ್ಬಿಟ್ಟು ಮತ್ತೆ ಅವಳು ಮತ್ತೆ ಮತ್ತೆ ದುಡ್ಡು ಕೊಟ್ರು ಮತ್ತೆ ಮತ್ತೆ ದುಡ್ಡು ಕೇಳ್ತಿದ್ಲಂತೆ ನೀನು ನನಗೆ ಮತ್ತೆ ದುಡ್ಡು ಕೊಡು ಮನೆ ಮಾಡಿಕೊಡು ಆ ಥರ ಅಂತೆಲ್ಲ ಕೇಳ್ತಾ ಇದ್ಲಂತೆ ಅದಕ್ಕೆ ಇವರು ಹೇಳ್ತಿದ್ರು ಇಲ್ಲ ನನಗೆ ಆಗೋದಿಲ್ಲ ಇಷ್ಟೆಲ್ಲ ಮಾಡಿಕೊಟ್ಟಿದ್ರು ಮತ್ತೆ ಮತ್ತೆ ದುಡ್ಡು ಕೇಳಿದ್ರೆ ನಾನು ಕೊಡೋದಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ದು ಇದು ಹೆಂಗೆ ಬೆಳಗ್ಗೆ ಆರೂವರೆ ಗಂಟೆಗೆ ಈಗ ಬರ್ತೀವಿ ಆದರೆ ನಮಗೆ ವಿಷಯ ಏನು ಗೊತ್ತಾಗಲಿಲ್ಲ ಅಲ್ಲಿಂದ ಗೊತ್ತಾಯಿತು ಈ ಅದು ನನ್ನ ಮಗಳೊಬ್ಬಳು ಬೆಂಗಳೂರಿದ್ದಾಳೆ ಬೆಂಗಳೂರಿಗೆ ಮೆಸೇಜ್ ಮಾಡಿದ್ದಾನೆ ಈಗೀಗೆ ನಾನು ಸೂಚನೆ ಮಾಡ್ಕೊಳ್ತಾ ಇದ್ದೀನಿ ನನ್ನ ಸಾವಿಗೆ ಜೀವಿತ ಮತ್ತು ಅವಳ ತಾಯಿ ತಂದೆ ಇನ್ನೊಂದು ಇಬ್ಬರು ಸೇರಿ ಸತ್ಯ ಅಂತ ಹೇಳಿ ಹಾಂ ಸತ್ಯ ಅದು ಇದು ಎಂಥದ್ದು ಇಬ್ನಿ ಸ್ಪ್ರಿಂಗ್ದು ಓನರ್ ಅಂತ ಬರ್ದಿದ್ದಾನೆ ಅವರೇನು ಅಂತ ಹೇಳಿ ಅದ ಅವರು ಇವಳಿಗೆ ಕಾಂಟ್ಯಾಕ್ಟ್ ಹುಡುಗಿ ಸಂಬಂಧ ಮತ್ತು ಇದು ಇವಳು ಇನ್ನೊಬ್ಬ ಸತ್ಯ ಪೊಲೀಸ್ ಪೊಲೀಸ್ ಒಬ್ಬ ಸತೀಶ್ ಅಂತೇಳಿ ಪೊಲೀಸ್ ಹಾಂ ಅವರು ಹೆಸರು ಬರ್ದಿ ಬರ್ದೇ ನನಗೆ ಅವ್ರು ಯಾರು ಇದೆ ಅಂತ ಗೊತ್ತಿಲ್ಲ ಅವ್ರಿಂದ ನಾನು ಫಾಲೋ ನಾನು ಹೋದಲ್ಲ ಫಾಲೋ ಮಾಡ್ತಿದ್ದರು ಡಿಮ್ಯಾಂಡ್ ಮಾಡ್ತಾಯಿದ್ರು ಐವತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾಯಿದ್ರು ಮನೆ ಕಟ್ಕೊಂಡು ನಡ್ತಿದ್ರು ನನಗೆ ಅವರು ಟಾರ್ಜರ್ ತಡಕ್ಕೆ ಮತ್ತು ಮೊನ್ನೆ ಇದಕ್ಕೆ ನನಗೆ ನಮ್ಗೆ ಯಾರಿಗೂ ಹೇಳೋದೇ ಇದಕ್ಕೋಗಿದ್ದೆ ಎಲ್ಲ ಕರ್ ಎಲ್ಲ ಕರೆದ್ಯಾರೆ ಅಲ್ಲಿಗೆ ಹೋಗ್ಬಿಟ್ಟು ಅವ್ರ ಥರ ಒಂದು ಇದು ಬಳಕೆ ಬರ್ತೀನಿ ಅಂತ ಹೋದ ನಾನು ಯಾಕೆ ಈಗ ಕೇಳಿದೆ ಯಾಕೆ ಹೋದೆ ಅಂತ ನಾನು ಜೋರು ಮಾಡಿದೆ ಮತ್ತು ನಿನ್ನೆ ಆ್ಯಕ್ಚುಲಿ ಬೆಳಗ್ಗೆ ಸ್ಟೇಷನ್ಗೆ ಹೋಗ್ಬೇಕಿತ್ತು